ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರು ಮೈಸೂರು ಮಂಡ್ಯ ಭಾಗದಲ್ಲಿ ಕಾವೇರಿಯ ಕಿಚ್ಚು ಮತ್ತೆ ಸ್ಫೋಟವಾಗಬಹುದು, ಎಚ್ಚರಿಕೆ. ಇವತ್ತು ಕರ್ನಾಟಕಕ್ಕೆ ಮತ್ತೊಂದು ಮಹತ್ವದ ದಿನ ಅಂತ ಹೇಳಬೇಕು. ಯಾಕಂದ್ರೆ ಇವತ್ತು ಮೇಲುಸ್ತುವಾರಿ ಸಮಿತಿಯ ಸಭೆ ಇದೆ ಬೆಳಗ್ಗೆ 11 ಗಂಟೆಗೆ. ಅದರಲ್ಲಿ ಏನು ಬೇಕಾದರೂ ಆಗಬಹುದು. ಆ ಹಿನ್ನೆಲೆಯಲ್ಲಿ ಗುಪ್ತಚರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಏನು ಮಾಹಿತಿಯನ್ನು ರವಾನೆ ಮಾಡಿದೆ, ಗಲಾಟೆ ಆಗುವಂತಹ ಸಾಧ್ಯತೆಗಳು ಇರಬಹುದು. ಹಾಗಾಗಿ ಎಚ್ಚರಿಕೆ ಎಲ್ಲಾ ಕಡೆ, ಅದರಲ್ಲೂ ಬೆಂಗಳೂರು ಮೈಸೂರು ಮತ್ತೆ ಮಂಡ್ಯ ಭಾಗ ಕಾವೇರಿಯ ನೀರನ್ನ ಬಳಸುವಂತ ಜಾಗ ಏನಿದೆ ಅಲ್ಲೆಲ್ಲ ಎಚ್ಚರಿಕೆ ಬೇಕು ಅನ್ನುವಂತಹ ಒಂದು ಮಾಹಿತಿ ರವಾನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಂಡ್ಯದಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಜಿಯಾವುಲ್ಲಾ ಅವರು. ಇನ್ನು ಪ್ರತಿಭಟನೆ ಕಾವೇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನ ಕೂಡ ಈ ಭಾಗದಲ್ಲಿ ಒದಗಿಸಲಾಗಿದೆ. ಇನ್ನು ಏನಾದ್ರೂ ಆದ್ರೆ, ಇವತ್ತು ಏನಾದ್ರೂ ಪ್ರತಿಭಟನೆ ಆದ್ರೆ ಮಠಾಧೀಶರುಗಳು ಕೂಡ ಪ್ರತಿಭಟನೆಗೆ ಇಳಿತಾರೆ. ಆ ಒಂದು ಸಂದೇಶ ಆ ಕಡೆಯಿಂದ ರವಾನೆಯಾಗಿದೆ. ಸುತ್ತೂರು ಮಠ, ಆದಿ ಚುಂಚನಗಿರಿ ಮಠ, ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳು ಧರಣಿಯಲ್ಲಿ ಭಾಗಿಯಾಗ್ತಾರೆ. ಇನ್ನು ತಮಿಳುನಾಡು ಕರ್ನಾಟಕದ ನಡುವೆ ಏನು ಕಾವೇರಿ ವಿವಾದ ನಡೀತಾ ಇದೆ. ಇವತ್ತು ಮಹತ್ವದ ದಿನ, ಮತ್ತೊಂದು ಮಹತ್ವದ ದಿನ. ಯಾಕಂದ್ರೆ ಇವತ್ತು ಬೆಳಗ್ಗೆ 11:30 ದೆಹಲಿಯಲ್ಲಿ ಕಾವೇರಿ ಮೇಲುಸ್ತುವಾರಿ ಸಮಿತಿಯ ಮಹತ್ವದ ಸಭೆ ನಡೆಯುತ್ತೆ. ಕಳೆದ 12 ತಾರೀಕು ಸಮಿತಿಯ ಸಭೆ ಇತ್ತು, ಆದ್ರೆ ಅವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಇತ್ತು. ಆ ಆದೇಶ ಮತ್ತೆ ತಮಿಳುನಾಡಿನಲ್ಲಿ ಕನ್ನಡಿಗರ ಮೇಲೆ ಏನು ಹಲ್ಲೆ ಆಗುತ್ತೆ ಇದೆಲ್ಲಾ ಕಾರಣದಿಂದ ಕರ್ನಾಟಕ ಹೊತ್ತಿ ಉರಿಯುತ್ತೆ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ, ಎಲ್ಲಾ ವಿಚಾರಗಳನ್ನ ಮುಂದಿಟ್ಟುಕೊಂಡು ಅವತ್ತು ಯಾವುದೇ ನಿರ್ಣಯಕ್ಕೆ ಬಂದಿರೋದಿಲ್ಲ. ಸಭೆಯಲ್ಲಿ ಯಾವುದೇ ನಿರ್ಧಾರ ಆಗದೆ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತು ಸಭೆ ನಡೆಯುತ್ತೆ, 4 ರಾಜ್ಯಗಳು ಕೂಡ ವರದಿಯನ್ನ ಸಲ್ಲಿಸಲಿವೆ. ಆ ಎಲ್ಲಾ ಒಂದು ಸಲ್ಲಿಕೆಯಾದ ವರದಿಗಳು ಪ್ರಮುಖವಾಗಿ ಚರ್ಚೆಗೆ ಬರುತ್ತೆ. ಇತ್ತ ತಮಿಳುನಾಡಿಗೆ ನೀರು ಬಿಟ್ಟು KRS ಡ್ಯಾಂ ಖಾಲಿಯಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಸಮಿತಿ ಸಭೆಗೆ ಮಾಹಿತಿಯನ್ನ ಕೊಡಲಿದ್ದು ತನ್ನ ಅಹವಾಲನ್ನ ಮಂಡಿಸಲಿದೆ. ಇನ್ನು ನಡೆಯುವಂತ ಸಭೆಯ ತೀರ್ಮಾನ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವಂತ ವಿಚಾರಣೆಯ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಈ ಮಧ್ಯೆ JDS ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಏನು ಇತರ ಸರ್ವಪಕ್ಷದ ಮುಖಂಡರ ಜೊತೆಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಇನ್ನು ಕಾವೇರಿ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಇವತ್ತು ಅತ್ತಿ ಬೆಲೆಯಲ್ಲಿ ಕರ್ನಾಟಕ ತಮಿಳುನಾಡು ಗಡಿ ಬಂದ್ ಮಾಡಿ ಹೋರಾಟ ನಡೆಸಲಿವೆ. ಎಸ್, ಇವತ್ತು ಮೇಲುಸ್ತುವಾರಿ ಸಮಿತಿಯ ಸಭೆ ಇರೋದ್ರಿಂದ ಈಗಾಗಲೇ ಹೇಳಿದ ಹಾಗೆ ಮಂಡ್ಯ, ಮೈಸೂರು, ಬೆಂಗಳೂರು ಭಾಗದಲ್ಲಿ ಕಟ್ಟೆಚ್ಚರ ಇದೆ. ಪರಿಸ್ಥಿತಿ ಕೈ ಮೀರಬಹುದಾದ ಸೂಚನೆಯನ್ನ ಗುಪ್ತಚರ ಇಲಾಖೆ ಕೊಟ್ಟಿದೆ. ಹಾಗಾದ್ರೆ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಂಡ್ಯದಿಂದ ನಮ್ಮ ಪ್ರತಿನಿಧಿ ಸಂತೋಷ್ ರೆಡ್ಡಿ ಇದ್ದಾರೆ. ಇನ್ನು ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಸ್ಮಿತಾ ವಿ ಗೌಡ ರೆಡ್ಡಿ ಇದ್ದಾರೆ. ಮೊದಲು ಮಂಡ್ಯಗೆ ಹೋಗೋಣ ನಾವು. ಎಸ್ ಸಂತೋಷ್, ಈಗ ಎಲ್ಲಾ ಸಂಘಟನೆಗಳ ಪ್ಲಾನ್ ಯಾವ ರೀತಿ ಇದೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇವತ್ತು ಕೊನೆಯ ಆಸೆ ಏನಿದೆ, ಕೊನೆಯ ಹೋಪ್ ಏನಿದೆ, ಅದರಲ್ಲಿ ಏನಾದ್ರೂ ವ್ಯತಿರಿಕ್ತವಾಗಿ ತೀರ್ಪು ಬಂದ್ರೆ, ನಿರ್ಣಯವನ್ನ ಕೈಗೊಂಡ್ರೆ ಮೇಲುಸ್ತುವಾರಿ ಸಭೆಯಲ್ಲಿ ಏನ ಆಗಬಹುದು ಅನ್ಸುತ್ತೆ ಮೇಲ್ನೋಟಕ್ಕೆ? ಅಂದ್ರೆ ಸೌಖ್ಯ, ಇವತ್ತು ಮಂಡ್ಯದಲ್ಲಿ ಹಲವು ಸಂಘಟನೆಗಳು ಒಂದು ಸಮಾವೇಶವನ್ನ ನಡೆಸ್ತಾ ಇದ್ದಾವೆ. ಮಂಡ್ಯ ಕಾವೇರಿ ಕಣಿವೆ ರೈತ ಒಕ್ಕೂಟದಿಂದ ಇವತ್ತು ರೈತ ಸಭಾಂಗಣದಲ್ಲಿ ಕಾವೇರಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ನಡೀತಾ ಇದೆ. ಅದರ ಜೊತೆ ಜೊತೆಯಲ್ಲೇ ಜಿ ಮಾದೇಗೌಡರ ನೇತೃತ್ವದಲ್ಲಿ ಇವತ್ತು ಎಲ್ಲಾ ಜಿಲ್ಲೆಯ ಜನಪ್ರತಿನಿಧಿಗಳು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತೆ MLAಗಳು, ಸಂಸದರು ಸೇರಿ ಒಂದು ಸಭೆಯನ್ನ ನಡೆಸೋದಿಕ್ಕೆ ಮಾದೇಗೌಡರು ಕರೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆ ಜೊತೆಯಲ್ಲೇ ಇಂದು ಎಲ್ಲಾ ರಾಜ್ಯದ ಹಲವು ಭಾಗಗಳಿಂದ ಬರ್ತಕ್ಕಂತಹ ಸ್ವಾಮೀಜಿಗಳು ಇಂದು ಮಂಡ್ಯದಲ್ಲಿ ಒಂದು ರೈತರ ಜೊತೆ ತಮ್ಮ ಕೈ ಜೋಡಿಸಲಿದ್ದಾರೆ. ಏನು ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಇವತ್ತು ಮಂಡ್ಯಕ್ಕೆ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಇದರ ಜೊತೆಗೆ ಏನು ಒಂದು ಕಾವೇರಿ ಮೇಲುಸ್ತುವಾರಿ ಸಮಿತಿಯ ತೀರ್ಪು ಏನಾದರೂ ಕರ್ನಾಟಕಕ್ಕೆ ಒಂದು ರೀತಿಯಲ್ಲಿ ಮಾರಕವಾಗುವ ರೀತಿಯಲ್ಲಿ ಬಂದಿದ್ದೇ ಆದಲ್ಲಿ ಕಾವೇರಿ ಕೊಳ್ಳದ ಭಾಗದಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಸಂಪೂರ್ಣ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದೆ. ಮಂಡ್ಯದ ಪ್ರಮುಖ ಸಂಜಯ ವೃತ್ತದಲ್ಲಿ ಈಗಾಗಲೇ ಪೊಲೀಸರು ಬಿಡ್ಬಿಟ್ಟಿದ್ದಾರೆ. ಮತ್ತೆ ಏನು ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿನಿತ್ಯವನ್ನು ಧರಣಿ ಕೂರ್ತಾ ಇದ್ದಾರೆ, ಅಲ್ಲಿ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಒಟ್ಟಾರೆ ಒಂದು ವೇಳೆ ಇವತ್ತಿನ ಸಮಿತಿಯಲ್ಲಿ ಏನಾದರೂ
ಕರ್ನಾಟಕಕ್ಕೆ ನೋವಾಗುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಯಾವುದೇ ರೀತಿಯ ಅನಾಹುತ ಸಂಭವಿಸದಂತೆ ಇಡೀ ಮಂಡ್ಯದಲ್ಲಿ ಸಂಪೂರ್ಣ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸೌಖ್ಯ, ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ. ಒಟ್ಟಾರೆಯಾಗಿ ಮಂಡ್ಯ ಜನರ ಚಿತ್ತ ದೆಹಲಿಯತ್ತ ಮೇಲುಸ್ತುವಾರಿ ಸಭೆಯತ್ತ ಇದೆ. ಇನ್ನು ಬೆಂಗಳೂರಿನ ಸ್ಥಿತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಎಸ್ ಸ್ಮಿತಾ ರೆಡಿ ಇದ್ದಾರೆ. ಸ್ಮಿತಾ, ಅವತ್ತು ಬೆಂಗಳೂರು ಎಲ್ಲಾ ರೀತಿಯಲ್ಲಿ 12ನೇ ತಾರೀಕು ಶಾಂತವಾಗಿತ್ತು. ಅವರು ಪಾಡಿಗೆ ಅವರು ಕೆಲಸ ಮಾಡ್ಕೋತಾ ಇದ್ರು ಜನ, ಆದ್ರೆ ಏಕಾಏಕಿಯಾಗಿ ಹೊತ್ತಿ ಉರಿಯೋದಿಕ್ಕೆ ಶುರುವಾಗುತ್ತೆ. ಇವತ್ತು ಆ ಮುನ್ನೆಚ್ಚರಿಕೆ ಆಲ್ರೆಡಿ ಸಿಕ್ಕಿರೋದ್ರಿಂದಾಗಿ ಸಮಸ್ಯೆ ಆಗಬಹುದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ. ಯಾವ ರೀತಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ? ಖಂಡಿತವಾಗಿಯೂ ಸೌಖ್ಯ, ಇವತ್ತು ಮಹತ್ವದ ಉಸ್ತುವಾರಿ ಸಮಿತಿ ಸಭೆ ದೆಹಲಿಯಲ್ಲಿ ನಡೀತಾ ಇದೆ. 11:30 ಸುಮಾರಿಗೆ ಸಮಿತಿ ಸಭೆಯಲ್ಲಿ ಅಂದ್ರೆ ತಮಿಳುನಾಡಿನ ಪರವಾಗಿ ಆಗಿರಬಹುದು, ಇಲ್ಲ ಕರ್ನಾಟಕದ ಪರವಾಗಿ ಆಗಿರಬಹುದು, ಕೆಲವೊಂದು ತೀರ್ಮಾನಗಳನ್ನ ಅಲ್ಲಿರ್ತಕ್ಕಂತಹ ಹಿರಿಯ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲಿಯಾದ್ರೂ ಒಂದು ವೇಳೆ ತಮಿಳುನಾಡಿನ ಪರವಾಗಿ ತೀರ್ಮಾನವನ್ನ ತೆಗೆದುಕೊಂಡಲ್ಲಿ ಬೆಂಗಳೂರು ಪ್ರಾಯಶಃ ಸೆಪ್ಟೆಂಬರ್ 12ನೇ ತಾರೀಕು ಯಾವ ರೀತಿ ಬೆಂಗಳೂರು ಅಕ್ಷರಶಃ ಹೊತ್ತಿ ಉರಿದಿತೋ ಅಂತಹದ್ದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಾದಂತಹ ಮೇಘರಿಕ್ ಅವರು ಎಲ್ಲಾ ವಲಯದ ಡಿಸಿಪಿಗಳು ಮತ್ತು ಎಸಿಪಿಗಳ ಮಟ್ಟದಲ್ಲಿ ಒಂದು ತುರ್ತು ಸಭೆಯನ್ನು ಕರೆಸಿ ಯಾವ ರೀತಿ ಬಂದೋಬಸ್ತ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ಳುತ್ತೆ ಸಭೆ, ಅದರ ಒಂದು ಆಧಾರದ ಮೇಲೆ ಯಾವ ರೀತಿ ಬಂದೋಬಸ್ತ್ ಅನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗ್ತಾ ಇದೆ. ಸೌಖ್ಯ, ಈಗಾಗಲೇ ಬೆಂಗಳೂರಿನಾದ್ಯಂತ ಸುಮಾರು 16,000ಕ್ಕೂ ಹೆಚ್ಚು ಪೊಲೀಸರು, ಸಿಆರ್ ಆಗಿರಬಹುದು, ಕೆಎಸ್ಆರ್ಪಿ ಆಗಿರಬಹುದು, ಹಾಗೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಆಗಿರಬಹುದು, ಪ್ರತಿಯೊಬ್ಬರು ಕೂಡ ಬಂದೋಬಸ್ತ್ ನಲ್ಲಿ ಇದ್ದಾರೆ. ಯಾಕಂದ್ರೆ ಸೆಪ್ಟೆಂಬರ್ 12ನೇ ತಾರೀಕು ಗೋಲಿಯಾಡೋ ಹುಡುಗನು ಕೂಡ ಕೈಯಲ್ಲಿ ಕಲ್ಲನ್ನು ಹಿಡಿದು ಕಲ್ಲು ತೂರಾಟ ನಡೆಸ್ತಾ ಇದ್ದ. ಹಾಗಾಗಿ ಇಂತಹ ಉದ್ವಿಗ್ನ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಬೆಂಗಳೂರಿನಾದ್ಯಂತ 10 ದಿನ ಖಂಡನ ನೀಡಲಾಗಿದೆ. ಸೌಖ್ಯ, ಓಕೆ ಸ್ಮಿತಾ, ಈಗ ಇಂತಹ ಗಲಾಟೆಗಳು ಆದ್ರೆ ಟಾರ್ಗೆಟ್, ಮೊದಲನೇ ಟಾರ್ಗೆಟ್ ಏನಪ್ಪಾ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಅಲ್ಲಿ ಬಸ್ಗಳು ಸಂಚಾರಕ್ಕೆ ವ್ಯತ್ಯಯ ಆಗಬಹುದು, ಅಥವಾ ತಮಿಳುನಾಡು ಕಡೆಗೆ ಹೋಗುವಂತ ಬಸ್ಗಳು ಟಾರ್ಗೆಟ್ ಆಗಬಹುದು, ಅಥವಾ ಗಡಿ ಭಾಗದಲ್ಲಿ ಕೂಡ ಅಶಾಂತಿ ನೆಲೆಸಬಹುದು. ಆ ನಿಟ್ಟಿನಲ್ಲಿ ಇವತ್ತು KSRTC ಅಥವಾ BMTC ಏನ್ ನಿರ್ಣಯವನ್ನ ಕೈಗೊಂಡಿವೆ, ಗಡಿ ಭಾಗದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಹೇಳಲಾಗ್ತಿದೆ? ಖಂಡಿತವಾಗಿಯೂ ಸೌಖ್ಯ, ಇಂತಹ ಒಂದು ಪ್ರತಿಭಟನೆಗಳು ನಡೆದಾಗ ಮೊದಲು ಬೆಂಕಿಗೆ ಆಹುತಿಯಾಗೋದು, ಕೋಪಕ್ಕೆ ಆಹುತಿಯಾಗೋದು, ಬಲಿಯಾಗೋದು KSRTC ಬಸ್ ಆಗಿರಬಹುದು, BMTC ಆಗಿರಬಹುದು, ಅಥವಾ ಯಾವುದೇ ಖಾಸಗಿ ಟ್ರಾವೆಲ್ಸ್ ಆಗಿರಬಹುದು. ಹಾಗಾಗಿ ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗಿರಬಹುದು, ಮತ್ತೆ ಮೆಜೆಸ್ಟಿಕ್ ಆಗಿರಬಹುದು, ಯಶವಂತಪುರ ಆಗಿರಬಹುದು, ಎಲ್ಲೆಲ್ಲಿ ಬಸ್ ಡಿಪೋಗಳಿದೆಯೋ ಅಲ್ಲೆಲ್ಲಾ ಕೂಡ ಪೊಲೀಸರು 10 ದಿನ ಕಣ್ಣನ್ನು ನೆಟ್ಟಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಪಹರೆಯಲ್ಲಿದ್ದಾರೆ. ಜೊತೆಗೆ ಗಡಿ ಭಾಗದಲ್ಲಿಯೂ ಕೂಡ ಏನಾದರೂ ಅಹಿತಕರ ಘಟನೆಗಳು ಸಂಭವಿಸಬಹುದು ಅನ್ನೋ ದೃಷ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ ಇವತ್ತಿನ ನಮ್ಮ ಪೊಲೀಸರ ಉದ್ದೇಶ ಇಷ್ಟೇ ಸೌಖ್ಯ, ಕಳೆದ 12ನೇ ತಾರೀಕು ಆದಂತಹ ಯಾವುದೇ ಅವಘಡಗಳು ಕೂಡ ಬೆಂಗಳೂರಿನಲ್ಲಿ ನಡೀಬಾರದು, ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಬೇಕೋ ಆ ಎಲ್ಲವನ್ನು ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಸೌಖ್ಯ, ಥ್ಯಾಂಕ್ ಯು ಸ್ಮಿತಾ ನಿಮ್ಮ ಮಾಹಿತಿಗೆ. ಹಾಗಾದ್ರೆ ನಮ್ಮ ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೇಗಿದೆ? ಇವತ್ತು ನೀರು ಬಿಡಬೇಕು ಅಂತ ಆದೇಶ ಬರುತ್ತೋ, ಅಂದ್ರೆ ನಿರ್ಣಯ ಆಗುತ್ತೋ, ಅಥವಾ ಕರ್ನಾಟಕದ ಪರವಾಗಿ ಆಗುತ್ತೋ ಗೊತ್ತಿಲ್ಲ. ಆದ್ರೆ ನಮ್ಮ ಅಂಕಿಅಂಶಗಳನ್ನ ನೋಡೋದಾದ್ರೆ ಈ ರೀತಿ ಇದೆ. KRS ನಲ್ಲಿ 45.05 TMC ನೀರಿನ ಪ್ರಮಾಣ ಇದ್ರೆ, ಹೇಮಾವತಿಯಲ್ಲಿ 35.76 TMC, ಇನ್ನು ಕಬಿನಿಯಲ್ಲಿ 15.67 TMC, ಹಾರಂಗಿಯಲ್ಲಿ 8.07 TMC ಇದೆ. ಅದರಲ್ಲಿ ಒಂದಿಷ್ಟು ಡೆಡ್ ಸ್ಟೋರೇಜ್ ಅಂತ ಇರುತ್ತೆ, ಅದನ್ನ ಯಾರೂ ಕೂಡ ಬಳಕೆ ಮಾಡೋಕ್ಕಾಗಲ್ಲ, ಆ ಡ್ಯಾಮ್ ನಿಂದ ಹೊರಗೆ ತೆಗೆಯೋದಿಕ್ಕೂ ಕೂಡ ಆಗಲ್ಲ. ಹಾಗಾಗಿ ಅದರಲ್ಲಿ ಉಳಿಯೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಅಂದ್ರೆ ನಾವು ಒಟ್ಟು ಸಾಮರ್ಥ್ಯ ನೋಡ್ತಾ ಇದೀವಿ. ಈಗ ಅವೈಲೇಬಲ್ ಇರುವಂತ ನೀರು ಎಷ್ಟು ಅನ್ನೋದನ್ನ ಈ ಕಡೆ ಸದ್ಯದ ನೀರಿನ ಪ್ರಮಾಣ ನೋಡ್ತಾ ಇದೀವಿ. KRS ನಲ್ಲಿ 7.85 TMC ಅವೈಲೇಬಲ್ ಇದೆ, ಹೇಮಾವತಿಯಲ್ಲಿ 6.82 TMC ಅವೈಲೇಬಲ್ ಇದೆ, ಕಬಿನಿಯಲ್ಲಿ 7.75 TMC, ಹಾರಂಗಿಯಲ್ಲಿ 4.08 TMC ನೀರು ಅವೈಲೇಬಲ್ ಇರೋದು ಈಗ.